ಚಿಕ್ಕುಡಿ ತಾಲೂಕಿನ ನಾಗರಮುನ್ನೋಳಿ ಗ್ರಾಮ ಪಂಚಾಯಿತಿಯಿಂದ ಬಡ ರೈತರ ಮೇಲೆ ದಬ್ಬಾಳಿಕೆ ನಡೆಯುತ್ತಿದೆ ಎಂದು ಕರವೇ ಜಿಲ್ಲಾ ಸಂಚಾಲಕ ಸಂಜು ಬಡಿಗೇರ್ ಆಪಾದಿಸಿದ್ದಾರೆ. ಈ ಹಿನ್ನೆಲೆಯಲ್ಲಿ ಕರವೇ ಕಾರ್ಯಕರ್ತರೊಂದಿಗೆ ಚಿಕ್ಕುಡಿ ತಾಲೂಕಾ ಪಂಚಾಯಿತಿ ಎದುರು ಧರಣಿ ನಡೆಸಿ ನಾಗರಮುನ್ನೋಳಿ ಅಧ್ಯಕ್ಷ ಹಾಗೂ ಪಿಡಿಒ ವಿರುದ್ಧ ಪ್ರತಿಭಟಿಸಿ ಮನವಿ ಸಲ್ಲಿಸಿದರು. ನಾಗರಮುನ್ನೋಳಿ ಗ್ರಾಮ ಪಂಚಾಯಿತಿಯ ವತಿಯಿಂದ ಗ್ರಾಮದ ರೈತ ರಮೇಶ್ ಯಾದಗುಡೆ ಅವರ ಹೊಲದಲ್ಲಿ ಅವರ ಅನುಮತಿಯನ್ನು ಪಡೆಯದೆ ನೀರಿನ ಟ್ಯಾಂಕಿನ ಕಾಮಗಾರಿ ಪ್ರಾರಂಭಿಸಿದ್ದು ಈ ಕಾಮಗಾರಿಯು ಆಕ್ರಮವಾಗಿದ್ದು ರೈತ ರಮೇಶ್ ಅವರಿಗೆ ಅನ್ಯಾಯವಾಗಿದೆ. ಅವರಿಗೆ ನ್ಯಾಯ ದೊರೆಯುವವರೆಗೆ ಹೋರಾಟ ನಡೆಸುವುದಾಗಿ ಸಂಜು ಬಡಿಗೇರ್ ಹೇಳಿದ್ದಾರೆ. ನಾಗರಮುನ್ನೋಳಿ ಗ್ರಾಮ ಪಂಚಾಯಿತಿ ಒಳಗಡೆ ರಮೇಶ್ ಯಾದಗುಡೆ ಅಂತ ಒಬ್ಬ ರೈತ ರೀ, ಅವನು ರೈತರ ಒಳಗೆ ಪಂಚಾಯತ್ ಅವ್ರು ಏನ್ ಮಾಡಿದಾರೆ, ಇಲ್ಲಿಗಲ್ಲಿ ಅಂದ್ರೆ ಪರ್ಮಿಷನ್ ಇಲ್ಲದೆ, ರೈತರ ಪರ್ಮಿಷನ್ ಇಲ್ಲದೆ ನೀರಿನ ಟ್ಯಾಂಕ್ ಕಟ್ಟಿದ್ದಾರೆ. ಅವ್ರು ಪರ್ಮಿಷನ್ ತಗೊಂಡಿಲ್ಲ, ಏನು ತಗೊಂಡಿಲ್ಲ. ಕೇಳಕ್ ಹೋದ್ರೆ ಅವ್ರ ಮೇಲೆ ದಬ್ಬಾಕಿ ಮಾಡೋದ, ಪೊಲೀಸರ ಕಡೆಯಿಂದ ಹೆಸೋದ, ಈ ರೀತಿ ಮಾಡೋದ. ಈ ಕಡೆ ಹೊಲನೂ ಇಲ್ಲ, ಮತ್ತು ಪರಿಹಾರ ಕೊಡ್ತೇವೆ ಅಂತ ಹೇಳ್ತಾರೆ, ಅದೂ ಇಲ್ಲ. ಈ ಹೊಲನೂ ಇಲ್ಲ, ಪರಿಹಾರ ಇಲ್ಲ. ನಾವು ಇವತ್ತು ಏನು ಅವ್ರ ಪರವಾಗಿ ಹೋರಾಟ ಮಾಡಿದೇವೆ, ಅವ್ರಿಗೆ ಒಂದು ಭೂಮಿ ಸಿಗಬೇಕು ಪರ್ಯಾಯ ಇನ್ನೊಂದು ಕಡೆ, ಇಲ್ಲಾದರೆ ಅವ್ರಿಗೆ ಸರ್ಕಾರದಿಂದ ಆಗಲಿ ಸಂಬಂಧಪಟ್ಟ ಇಲಾಖೆಯವ್ರದಿಂದ ಆಗಲಿ ಅವ್ರಿಗೆ ಪರಿಹಾರ ಕೊಡುವಂಥ ಆಗಲಿ ಅಂತ ತಮ್ಮ ವಾಹಿನಿ ಮುಖಾಂತರ ನಾವು ಇವತ್ತು ಅವ್ರ ಪ್ರತಿಭಟನೆ ಮುಖಾಂತರ ಮೇಲಾಧಿಕಾರಿಗಳಿರಲಿ, ಕಾರ್ಯನಿರ್ವಾಹಕರಾಗಲಿ, ಜಿಲ್ಲಾ ಪಂಚಾಯತ್ ಸಿಇಒರಾಗಲಿ, ಸರ್ಕಾರಕ್ಕಾಗಲಿ ಒತ್ತಾಯ ಮಾಡ್ತೀವಿ. ಸರ್ಕಾರದಿಂದ ಒಂದು ಎಕರೆ ಭೂಮಿ ಅತಿಕ್ರಮ ಮಾಡಿದ್ದಾರೆ. ಹಾಂ, ಅದು ಸರ್ವೆ ನಂಬರ್ ಅದು ಇವ್ರ ಗಮನಕ್ಕೆ ತರಲಿಲ್ಲ, ರೈತರ ಗಮನ ತಂದಿಲ್ಲ. ಇವ್ರ ಗಮನಕ್ಕೆ ತರಲ್ದನ್ನ ಅವ್ರ ನೀರಿನ ಟ್ಯಾಂಕ್ ಇಲ್ಲೆಗಿಲ್ಲಿ ಕಟ್ಬಿಟ್ಟಿದ್ದಾರೆ. ಅವ್ರಿಗೆ ಕೇಳಿದ ಮೇಲೆ ಗ್ರಾಮ ಪಂಚಾಯತ್ ಏನಂತಾರ? ಅವ್ ಕೇಳಕ್ ಹೋಗೋಣ, ಇಲ್ಲ ನೀವು ನಿಮ್ಗೇನು ಸಂಬಂಧ ಐತಿ, ನಿಮ್ಗೆ ಸಂಬಂಧ ಬರೋದಿಲ್ಲ, ನಿಮ್ಮ ಮೇಲೆ ಕಂಪ್ಲೇಂಟ್ ಮಾಡ್ತೀವಿ, ಇಲ್ಲಿಂದ ಹೋಗ್ರಿ, ಇಲ್ಲದ್ರ ಹೊಡಿತೀವಿ ಬೆಳಿತೀವಿ ಅಂತ ಈ ರೀತಿ ದಬಾಕಿ ಹಾಕೋದಾರ. ಗ್ರಾಮ ಪಂಚಾಯತಿ ಅಧ್ಯಕ್ಷರ ಪಿ ಡಿ ಓರ ಸೇರ್ಕೊಂಡು ನಾವು ಇವತ್ತು ಒತ್ತಾಯ ಮಾಡ್ತೀವಿ, ಪಿ ಡಿ ಓ ಅಂದ ತಕ್ಷಣ ಸಸ್ಪೆಂಡ್ ಮಾಡಬೇಕು, ರೈತರಿಗೆ ನ್ಯಾಯ ಸಿಗುವಂತ ಆಗ್ಬೇಕಂತ ಒತ್ತಾಯ ಮಾಡ್ತೀವಿ. ಈ ಸಂದರ್ಭದಲ್ಲಿ ರೈತ ರಮೇಶ್ ಯಾದಗುಡೆ ಅವರು ಪತ್ರಕರ್ತರ ಎದುರು ತಮ್ಮ ಅಳಲನ್ನು ತೋಡಿಕೊಂಡರು. ನಾಗರಮುನ್ನೋಳಿ ಗ್ರಾಮ ಪಂಚಾಯತಿಯಿಂದ ಬಂದಿದ್ದೆ. ಒಂದು ಅಲ್ಲಿ 115/1 ಸರ್ವೆ ನಂಬರ್ 26 ಗುಂಟೆ ಐತ್ರಿ. 26 ಗುಂಟೆದಾಗ್ರಿ 7 ಮಂದಿ ಅಂತಂಬರ್ದೇವೆ. ನಮ್ಗೆ 7 ಮಂದಿ ಪರ್ಮಿಷನ್ನಿಂದ ಅದನ್ನು ಪಂಚಾಯತ್ ಅವರ ಮೆಂಬರ್ ಕೊಡ್ರಿ, ಮತ್ತು ಪಿ ಡಿ ಓ ಕೂಡಿ ಅದನ್ನು ಕಟ್ಟಲು ಚಾಲು ಮಾಡಿದ್ರು. ಬಂದು ಹಿಡಿಯತ್ತೇಳಿ ನಾವು ಡಿಸೆಂಬರ್ದಾಗ ಅರ್ಜಿ ಕೊಡಿದೇವೆ ರೀ, 5 ಅಕ್ಟೋಬರ್ ಅರ್ಜಿ ಕೊಡಿದೇವೆ ರೀ ಉದ್ಯೋಗ, ಆದರೆ ಬಂದಾಗಿಲ್ಲ ರೀ. ಅದ್ರ ನಂತರ ತಾಲೂಕಾ ಪಂಚಾಯತಿ ಕೊಡಿದೆ ರೀ ಜನವರಿಯಾಗ, ಅದ್ರೂ ಬಂದಾಗಿರ್ತೀವಿ. ನಂತರ ರೀ ಮನೆ 16ನೇ ತಾರೀಕು ರೀ ಜಿಲ್ಲಾ ಪಂಚಾಯತಿ ಕೊಡಿದೇವೆ ರೀ, ಮತ್ತು ಡಿ ಸಿ ಅರ್ಜಿನ ಕೊಡಿದ್ರು. ಅವ್ರು ಏನಂತಾರೆ ತಾಲೂಕು ನಾ ಕ್ರಮ ತೊಗೊಳ್ತಾ ಹೋಗ್ತಾರೆ, ಯಾರು ಏನು ತೊಗೊಂಡೆ ಅಲ್ಲ. ನೀವು ಅವ್ರು ನಿಮಗೇನು ಲಿಖಿತವಾಗಿ ಅಥವಾ ಅದ್ರ ಬಗ್ಗೆ ಕಾಂಪನ್ಸೇಷನ್ ಆಗಲಿ ಅಥವಾ ಬ್ಯಾರೇ ಜಾಗೆ ಬಗ್ಗೆ ಮಾತಾಡಿರಲಿಲ್ಲ ಅವರು? ಏನೋ ಮಾತಾಡಿದ್ರು. ಪ್ರತಿಭಟನೆಯಲ್ಲಿ ಸಂಜು ಬಡಿಗೇರ್, ದುಂಡಪ್ಪ ಚೌಗಲ, ರಮೇಶ್ ಅಸೂದೆ, ಬಸವರಾಜ್ ಸಾಜನೆ, ಚಿದಾನಂದ್ ಶಿರೋಳೆ, ಅಣ್ಣಪ್ಪ ಬಾಡ್ಕರ್, ಪ್ರವೀಣ್ ವಡಿಯರ್, ಅಮೋಲ್ ನಾವಿ ಸೇರಿದಂತೆ ಕರವೇ ಕಾರ್ಯಕರ್ತರು ಉಪಸ್ಥಿತರಿದ್ದರು.